Hi students, today I am discussing about statistics exercise 15.1. Yav problem solve madodu andre find the mean deviation mattu mean problems solve madona hoda already na 1 to 6 problems solve madidini iga 7th one ena nodri find the mean deviation about the median antada observe madri median for the data ಇನ್ ಅಂತ ಕೊಟ್ಟಾನ ಹೌದಾ ಸ ಡಾಟಾ ಏನ್ ಕೇಳ ನೋಡ್ರಿ ಸ ಮೀಡಿಯನ್ ಹೌದಾ ಎಕ್ಸೈ ಟೇಬಲ್ ಏನದ 5, 7, 9, 10, 11, 12, 15 ಅದ ಓಕೆ ಎಫ್ ಐ ಟೇಬಲ್ ಯಾವುದು 8, 6, 2, 2, 2, 6 ಅದ ಓಕೆ ವಿ ಮೇಕ್ ದ ಫಾಲೋವಿಂಗ್ ಟೇಬಲ್ ಫ್ರಮ್ ದ ಗಿವನ್ ಡಾಟಾ ಅಂತ ಬರ್ಕೋಬೇಕಾಗ್ತದ ಬರ್ಕೊಂಡು ಇದೊಂದು ಟೇಬಲ್ ಹಾಕ್ಬೇಕಾಗ್ತದ ಎಕ್ಸೈ ಟೇಬಲ್ ಒಂದು ಎಫ್ ಐ ಟೇಬಲ್ ಒಂದು ಈಗ ನೋಡಿ ಎಫ್ ಐ ಟೇಬಲ್ ಸಾಲ್ವ್ ಮಾಡ್ಬೇಕಾದ್ರೆ ಎಫ್ ಐ ದ ಏನದಲ್ಲ ಟೋಟಲ್ ಅಂದ್ರೆ ಕೂಡಿಸ್ರಿ ಆಡ್ ಮಾಡಿ ಆಡ್ ಮಾಡಿದ್ರೆ ಏನಾಗ್ತದ ನೋಡ್ರಿ ಒಟ್ಟು ಕೂಡಿಸಿದಾಗ ಎಷ್ಟು ಬರ್ತದ 5, 8, 6, 2, 2, 2, 6 ಓಕೆ ಸೊ ಒಟ್ಟು ಆಡ್ ಮಾಡಿದಾಗ ಆನ್ಸರ್ ಇಸ್ 26 ಬರ್ತದ 26 ಕ್ಲಿಯರ್ ಈಗ ಅಬ್ಸರ್ವ್ ಮಾಡ್ರಿ 26 ಬಂತಂದ್ರೆ ಇಲ್ಲಿ ನಾ ಬರೀತಾ ಇರೋದು ಇಲ್ಲಿ ಫಸ್ಟ್ ನೋಡಿ ಹಿಯರ್ ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ದಿರ್ತೀನಿ ಜಾಗ ಇಲ್ಲ ಅಂತ ಹಿಯರ್ ಇನ್ ದ ಹಿಯರ್ ಎನ್ ಈಕ್ವಲ್ ಟು ಏನದ್ರಿ ಎಷ್ಟದ 26 ಏನದ್ರಿ ಇದು ಪೇಜ್ is ಯಾವುದು ಇವನ್ therefore ಏನ್ ಕ್ಯಾನ್ ಮೀಡಿಯನ್ ಕ್ಯಾನ್ ನೋಡ್ರಿ ಸ ಮೀಡಿಯನ್ ಹೌದಾ ಈಸ್ ದ ಮೀನ್ ಈಸ್ ದಿ ಮೀನ್ ಆಫ್ ವ್ಯಾಲ್ಯೂಸ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ಏನದ ಎನ್ ಬೈ ಟು ಈಕ್ವಲ್ ಟು 20 ಹೌದಾ 26 ಬೈ ಟು ಎಷ್ಟಾಗ್ತದ ನೋಡ್ರಿ 13 ಹೌದಾ 30th ಐನ್ ಅಂತ ಇಲ್ಲಿ ಬರ್ದತ್ ನೋಡ್ರಿ 30th ಇಲ್ಲಿ ಬೇಕಾದ್ರೆ ಬರ್ದತ್ ನೋಡ್ರಿ ಸ 30th ಐಂಡ್ ದ ನೆಕ್ಸ್ಟ್ ಅಂತ ಯೂಸ್ ಮಾಡ್ತಾರೆ ಅಂಡ್ ದಿ ನೆಕ್ಸ್ಟ್ ಅಂದ್ರೆ 14th ನೆಕ್ಸ್ಟ್ 14th ಅಬ್ಸರ್ವೇಶನ್ 14th ಅಬ್ಸರ್ವೇಶನ್ ಫುಲ್ ಸ್ಟಾಪ್ ಅಬ್ಸರ್ವೇಶನ್ಸ್ ಫುಲ್ ಸ್ಟಾಪ್ ಸೇನ್ಸ್ ಸೇನ್ಸ್ ವ್ಯಾಲ್ಯೂ ಸೇನ್ಸ್ ವ್ಯಾಲ್ಯೂಸ್ ಆಫ್ ಯಾವುದು ಎಕ್ಸ್ ಎಕ್ಸ್ ಫಾರ್ all observations observations okay observation for cf cf means cumulative frequency anta cf hoda cf andre enadri cumulative frequency annu nimge gottirbeku cf antandra hoda from so from 9th 9th to 14th are ಏನದ್ರಿ 7 each ಅಂತ ಯೂಸ್ ಮಾಡ್ತೀವಿ 7 each ಅಂತ ಕ್ಲಿಯರ್ ಹೌದಲ್ರಿ 7 each ಅಂತ ಓಕೆ ಈಗ therefore ಏನದ್ರಿ ಮೀಡಿಯನ್ ಎಂ ಈಕ್ವಲ್ ಟು 30th ಅಬ್ಸರ್ವೇಶನ್ ಹೌದಾ 30th ಅಬ್ಸರ್ವೇಶನ್ ಪ್ಲಸ್ 40th ಅಬ್ಸರ್ವೇಶನ್ 40th ಅಬ್ಸರ್ವೇಶನ್ಸ್ ಡಿವೈಡೆಡ್ ಬೈ ಹೌದಾ ಡಿವೈಡೆಡ್ ಬೈ ಎಷ್ಟದ ನೋಡ್ರಿ
ಥರ್ಟೀನ್ತ್ ಮತ್ತು ಫೋರ್ಟೀನ್ತ್ ಟೂ ಅಬ್ಸರ್ವೇಷನ್ಸ್ ಅದ ಹೌದಾ ಹೌದಲ್ರಿ ಸರ್ ಥರ್ಟೀನ್ತ್ ಅಬ್ಸರ್ವೇಷನ್ ಮತ್ತು ಫೋರ್ಟೀನ್ತ್ ಅಬ್ಸರ್ವೇಷನ್ ಏನದ ಅಂತ ಕೇಳಿದ್ರ ಥರ್ಟೀನ್ತ್ ಮತ್ತು ಫೋರ್ಟೀನ್ತ್ ಹೌದ್ರಿ ಏನದ ಥರ್ಟೀನ್ತ್ ಸೆವೆನ್ ಈಚ್ ಅಬ್ಸರ್ವ್ ಮಾಡಿ ಈಚ್ ಸೆವೆನ್ ಅಂತ ಕೇಳ ಅಂದ್ರೆ ಏನದ ಸೆವೆನ್ ಪ್ಲಸ್ ಸೆವೆನ್ ಬೈ ಟೂ ಅಂತಂದ್ರೆ ಇಟ್ಸ್ ಫೋರ್ಟೀನ್ ಫೋರ್ಟೀನ್ ಆಯ್ತಂದ್ರ ಸೆವೆನ್ ಆನ್ಸರ್ ಈಗ ಟೇಬಲ್ ಅಬ್ಸರ್ವ್ ಮಾಡೋಣ ಟೇಬಲ್ ಈಗ ಏನ್ ಕೊಟ್ಟ ನೋಡ್ರಿ ಟೇಬಲ್ ಅಲ್ಲಿ ಫಸ್ಟ್ ನೋಡಿ ಸಿ ಎಫ್ ಸಿ ಎಫ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕರೆಸ್ಪಾಂಡಿಂಗ್ ಟು ದಿ ಕ್ಲಾಸ್ ಪ್ರೆಸೆಂಡಿಂಗ್ ದ ಮೀಡಿಯನ್ ಕ್ಲಾಸ್ ಅಂತ ಆಲ್ರೆಡಿ ನಾ ಬರ್ಸೀನಿ ಸಿ ಎಫ್ ಅಂತಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಈಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೆಂಗ್ ಬರೀತಾರ ಅದ್ ನಿಮಗ್ ಗೊತ್ತಾಗಬೇಕಾಯ್ತು ಫಸ್ಟ್ ಹೌದಾ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಲ್ಲಿ ಏನದಲ್ಲ ಈಗ ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಬೇಕಾದ್ರೆ ಈ ಫ್ರೀಕ್ವೆನ್ಸಿ ಎಫ್ ಐದ್ ಏನಿದಲ್ಲ ಫಸ್ಟ್ ಅದು ಬರೀರಿ ಏನದ ಏಟ್ ಇತ್ತಂದ್ರ ಏಟ ಬರಿಬೇಕು ಏಟ್ ಪ್ಲಸ್ ಸಿಕ್ಸ್ ಎಷ್ಟಾಗ್ತದೆ ನೋಡ್ರಿ ಫೋರ್ಟೀನ್ ಸೊ ಫೋರ್ಟೀನ್ ಪ್ಲಸ್ ಟೂ ಎಷ್ಟಾಗ್ತದೆ ನೋಡ್ರಿ ಯಾರ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಟೂ ಎಷ್ಟಾಗ್ತದೆ ನೋಡ್ರಿ ಏಟೀನ್ ಸೊ ಏಟೀನ್ ಪ್ಲಸ್ ಟೂ ಎಷ್ಟಾಗ್ತದೆ ನೋಡ್ರಿ ಟ್ವೆಂಟಿ ಟ್ವೆಂಟಿ ಪ್ಲಸ್ ಸಿಕ್ಸ್ ಎಷ್ಟಾಗ್ತದೆ ನೋಡ್ರಿ ಟ್ವೆಂಟಿ ಸಿಕ್ಸ್ ಈ ತರ ಟೇಬಲ್ ಬರಿತೀವಿ ಅದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಓಕೆ ಇನ್ನು ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಎಕ್ಸ್ ಐ ಅಂತೂ ಗೊತ್ತದ ಫೈ ಅದ ಸೊ ಎಂ ಎಂ ಅಂತಂದ್ರೆ ಎಷ್ಟಾಗ್ತದೆ ನೋಡ್ರಿ ಎಂ ಈಗ ಎಂ ಅಂತಂದ್ರೆ ಯಾವ್ದು ಇರ್ತದೆ ಇಲ್ಲಿ ಕ್ಲಿಯರ್ ಈಗ ಅಬ್ಸರ್ವ್ ಮಾಡ್ರಿ ಓಕೆ ಈ ನೋಡಿ ಸೊ ಆಲ್ರೆಡಿ ಈಗ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಆಗಲಿ ಕಂಡಿದೀವಿ ಯಾವ್ದು ಸೊ ಮೀಡಿಯನ್ ಎಂ ಈಕ್ವಲ್ ಟು ಅಂತ ಥರ್ಟೀನ್ತ್ ಅಬ್ಸರ್ವೇಷನ್ ಪ್ಲಸ್ ಫೋರ್ಟೀನ್ತ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೂ ಸೆವೆನ್ ಪ್ಲಸ್ ಸೆವೆನ್ ಇಸ್ ಫೋರ್ಟೀನ್ ಫೋರ್ಟೀನ್ ಬೈ ಟೂ ಇಸ್ ಸೆವೆಂತ್ ಅಂತ ಯೂಸ್ ಮಾಡಿದ್ ಗೊತ್ತಾ ಆ ಸೆವೆನ್ ಈ ನೋಡ್ರಿ ಎಂ ಅಂದ್ರ ಸೆವೆನ್ ಇಲ್ಲಿ ಎಂ ಅಂದ್ರ ಸೆವೆನ್ ಅಂದ್ರ ಎಕ್ಸ್ ಐ ಅಂದ್ರ ಫೈವ್ ಫೈವ್ ಮೈನಸ್ ಸೆವೆನ್ ಅಂದ್ರ ಮೈನಸ್ ಟೂ ಗೆ ಮಾಡ್ಯುಲಸ್ ಪ್ಲಸ್ ಟೂ ಆಗ್ತದ ಅದ ತರ ಮತ್ ಸೆವೆನ್ ಮೈನಸ್ ಸೆವೆನ್ ಝೀರೋ ನೈನ್ ಮೈನಸ್ ಸೆವೆನ್ ಎಷ್ಟಾಗ್ತದ ನೋಡ್ರಿ ಟೂ ನೆಕ್ಸ್ಟ್ ಟೆನ್ ಮೈನಸ್ ತ್ರೀ ಸಾರಿ ಸೆವೆನ್ ಅಂದ್ರೆ ತ್ರೀ ನೆಕ್ಸ್ಟ್ ಟ್ವೆಲ್ವ್ ಮೈನಸ್ ಸೆವೆನ್ ಅಂತಂದ್ರೆ ಇಟ್ಸ್ ಫೈವ್ ಸೊ ಫಿಫ್ಟೀನ್ ಮೈನಸ್ ಸೆವೆನ್ ಇಸ್ ಏಟ್ ಹಂಗಂದ್ರ ಇದು ಟೋಟಲ್ ಟೋಟಲ್ ಏನಾಗ್ತದೆ ನೋಡ್ರಿ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಸೊ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಟೋಟಲ್ ಮಾಡಬಹುದು ಬಿಡಬಹುದು ಓಕೆ ಈ ನೋಡ್ರಿ ಫ್ರೀಕ್ವೆನ್ಸಿ ಎಫ್ ಐ ಇದು ಮತ್ತು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಂ ಎರಡು ಆಡ್ ಮಾಡ್ಬೇಕು ಅದು ಸಾರಿ ಮಲ್ಟಿಪ್ಲೈ ಮಾಡ್ಬೇಕು ಸೊ ಏಟ್ ಇಂಟು ಟೂ ಎಷ್ಟಾಗ್ತದೆ ನೋಡ್ರಿ ಯಾರ್ ಸಿಕ್ಸ್ಟೀನ್ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ಸೆವೆನ್ ಈ ಸಿಕ್ಸ್ ಇಂಟು ಝೀರೋ ಯಾರ್ ಝೀರೋ ಟೂ ಇಂಟು ಟೂ ಫೋರ್ ಟೂ ಇಂಟು ತ್ರೀ ಸಿಕ್ಸ್ ಟೂ ಇಂಟು ಫೈವ್ ಟೆನ್ ಸಿಕ್ಸ್ ಇಂಟು ಏಟ್ ಯಾರ್ ಫಾರ್ಟಿ ಏಟ್ ಯಾರ್ ಸಮೇಷನ್ ಆಫ್ ಎಕ್ಸ್ ಎಫ್ ಐ ಮೈನಸ್ ಎಕ್ಸ್ ಐ ಮೈನಸ್ ಎಂ ಈಕ್ವಲ್ ಟು ಎಷ್ಟ್ ಬರ್ತದ ನೋಡ್ರಿ ಯಾರ್ ಏಟಿ ಫೋರ್ ಐ ಓಕೆ ನನ್ ಕೇಳಿದ್ದವನ್ರಿ ಮೀಡಿಯನ್ ಮೀಡಿಯನ್ ಫಾರ್ಮುಲಾ ನೆನಪಿರ್ಬೇಕು ನಿಮ್ಗ ಸೊ ಮೀಡಿಯನ್ ಫಾರ್ಮುಲಾ ಹೌದಾ ಅಬ್ಸರ್ವ್ ಮಾಡ್ರಿ ಇನ್ನು ಮೀಡಿಯನ್ ಗೊತ್ತಾಗ್ಬೇಕಾದ್ರ ಈಗ ಏನ್ ಮಾಡ್ಬೇಕು ಮೀಡಿಯನ್ ಫಾರ್ಮುಲಾ ಸೊ ಏನದ ದೇರ್ ಫೋರ್ ಸೊ ಮೀನ್ ಡಿವಿಯೇಷನ್ ಆಫ್ ಮೀಡಿಯನ್ ಈಕ್ವಲ್ ಟು ಏನದ ಫಾರ್ಮುಲಾ ಸಮೇಷನ್ ಆಫ್ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಡಿವೈಡೆಡ್ ಬೈ ಎನ್ ಹಿಯರ್ ಸಮೇಷನ್ ಆಫ್ ಎಕ್ಸ್ ಐ ಮೈನಸ್ ಅಂದ್ರೆ ಆಗಲ್ ಕನ್ನಡದ್ರಿ ಎಷ್ಟದ ಏಟಿ ಫೋರ್ ಬಂತ್ ಟೋಟಲ್ ಸೊ ಏಟಿ ಫೋರ್ ಡಿವೈಡೆಡ್ ಬೈ ಎನ್ ಎನ್ ಅಂತಂದ್ರೆ ಎಷ್ಟದ ನೋಡ್ರಿ ಟೋಟಲ್ ಟ್ವೆಂಟಿ ಸಿಕ್ಸ್ ಅದ ಎನ್ ಅಂದ್ರೆ ಟ್ವೆಂಟಿ ಸಿಕ್ಸ್ ಅದ ನೋಡ್ರಿ ಟ್ವೆಂಟಿ ಸಿಕ್ಸ್ ಬರ್ರಿ ಹೌದಾ ಸೊ ಟ್ವೆಂಟಿ ಸಿಕ್ಸ್ ಅಂದ್ರ ಏಟಿ ಫೋರ್ ಬೈ ಟ್ವೆಂಟಿ ಸಿಕ್ಸ್ ಆನ್ಸರ್ ಇಸ್ ತ್ರೀ ಪಾಯಿಂಟ್ ಟೂ ತ್ರೀ ಅಂದ್ರ ಸೊ ಮೀನ್ ಡಿವಿಯೇಷನ್ ಆಫ್ ಮೀಡಿಯನ್ ಈಕ್ವಲ್ ಟು ತ್ರೀ ಪಾಯಿಂಟ್ ಟೂ ತ್ರೀ ಆನ್ಸರ್ ಕ್ಲಿಯರ್ ಅರ್ಥ ಆಗ್ತದ ಈ ತರ ಸಾಲ್ವ್ ಮಾಡೋಕೆ ಆಗ್ತದ ಇಲ್ಲ ಡೀಟೇಲ್ ಬರ್ದಿ ನೋಡ್ರಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಟೇಬಲ್ ಮತ್ತು ಇದು ಬರ್ದದ್ದು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಬರ್ರಿ ಓಕೆ
ಸೊ ನೆಕ್ಸ್ಟ್ ಒನ್ ಏನ ನೋಡೋಣ, ಏಟ್ ಒನ್ ಸೇಮ್ ಪ್ರಾಬ್ಲಮ್ ಬಟ್ ನಂಬರ್ಸ್ ಚೇಂಜಸ್ ಅದ. ಸೊ ಎಕ್ಸ್ ಐ 15, 21, 27, 30, 35 ಅದ, ಎಫ್ ಐ 3, 5, 6, 7, 8 ಅದ. ಇಲ್ಲಿ ಏನ್ ಕೇಳ ನೋಡ್ರಿ, ಮೀಡಿಯನ್ ಕೇಳ, ಸೇಮ್ ಪ್ರಾಬ್ಲಮ್. ಹೌದಾ, ಈಗ ನೋಡ್ರಿ ಎಕ್ಸ್ ಐ ಒಂದ್ ಟೇಬಲ್ ಸಿಮಿಲರ್ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಮ್ ಒಂದ್ ಟೇಬಲ್ ಯಾವ್ದು ಎಫ್ ಐ ಇಂಟು ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಮ್. ಈಗ ಫಸ್ಟ್ ಯಾವ್ದು ಟೋಟಲ್ ಇದ್ರದ ಎನ್ ಏನದಲ್ಲ ಆಡ್ ಮಾಡೋಣ, ಎಷ್ಟು ಬರ್ತದ ಟೋಟಲ್ ಎನ್ ಯಾವ್ದು 3, 5, 6, 7, 8 ಎಷ್ಟು ಆಗ್ತದ ಅಂದ್ರ 29 ಬರ್ತದ ಟೋಟಲ್ ಮಾಡಿದಾಗ. ಈಗ 29 ಬೇಕಾದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರೀತಾರೆ ಬರ್ರಿ, ಇಲ್ಲ 3 ಐತಂದ್ರೆ 3 ನ ಬರ್ರಿ ಫಸ್ಟ್ ಫ್ರೀಕ್ವೆನ್ಸಿ. 3 + 5 ಹಿಯರ್ 8, 8 + 6 ಎಷ್ಟ ಆಗ್ತದ ನೋಡ್ರಿ 14, 14 + 7 ಎಷ್ಟ ಆಗ್ತದ 21, 21 + 8 ಹಿಯರ್ 29. ಓಕೆ, ಈಗ ನನಗ ಮೀಡಿಯನ್ ಮೀಡಿಯನ್ ಅಂತ ಮಾಡ್ಬೇಕಾದ್ರೆ ನಾವು ಫಸ್ಟ್ ಇಲ್ಲಿ ಬರ್ಕೋಬೇಕು, ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ದಿರ್ತೀನಿ ನೋಡ್ರಿ ಹಿಯರ್. ಸೊ ಫಸ್ಟ್ ನೋಡಿ ಏನದ, ಹಿಯರ್ ಎನ್ ಈಕ್ವಲ್ ಟು ಏನಾಗ್ತದ ನೋಡ್ರಿ ಟೋಟಲ್ ಎಷ್ಟದ 29 ಅದ. ಹೌದಾ 29 ಯಾವ್ದು ಆರ್ಡರ್ ಇವನ್ ಹೆಚ್ ಈಸ್ ಯಾವ್ದ್ರಿ ಆಡ್. ಓಕೆ ಆಡ್ ಅಂತದ ಅಂದ್ರ ದೇರ್ ಫೋರ್ ಯಾವ್ದು ಮೀಡಿಯನ್, ಮೀಡಿಯನ್ ಈಕ್ವಲ್ ಟು ಏನದ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ಫಾರ್ ಎನ್ ಪ್ಲಸ್ ಒನ್ ಫಾರ್ಮುಲಾ ಅದ ಎನ್ ಪ್ಲಸ್ ಒನ್ ಬೈ ಟು. ಎನ್ ಅಂತಂದ್ರ 29 + 1 ಡಿವೈಡೆಡ್ ಬೈ ಟು ಟರ್ಮ್ ಅದ, ನೆನಪದ ಆಬ್ಸರ್ವೇಷನ್ ಅದ. ಸೊ ಆಬ್ಸರ್ವೇಷನ್ ಓಕೆ, ಸೊ ಎಷ್ಟಾಗ್ತದ ನೋಡ್ರಿ ಟೋಟಲ್ ಹಿಯರ್ 15th ಹೌದಾ, 30 ಆಗ್ತದ 30 / 2 ಅಂದ್ರೆ 15 ಹೌದಾ, 15th ಆಬ್ಸರ್ವೇಷನ್ ಹೌದ್ರಿ. ಸೊ 15th ಆಬ್ಸರ್ವೇಷನ್ ಇನ್ ದಿ ಅಬ್ಸರ್ವೇಷನ್ ಇನ್ ದಿ ಕಾಲಮ್, ಇನ್ ದಿ ಕಾಲಮ್ ಆಫ್ ಯಾವುದು ಸಿ ಎಫ್ ಅಂದ್ರ ಸಿ ಎಫ್ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿರ್ತದಂದ್ರೆ 30. ಯಾಕಂತಂದ್ರೆ ಬೇಕಾ ಬರೀತಿ ನೋಡ್ರಿ, ಸೇನ್ಸ್ ಸೇನ್ಸ್ ಆಲ್ ಅಬ್ಸರ್ವೇಷನ್, ಆಲ್ ಅಬ್ಸರ್ವೇಷನ್, ಆಲ್ ಅಬ್ಸರ್ವೇಷನ್ ಫ್ರಾಮ್ ಫ್ರಾಮ್ 15th ಟು 21th ಆರ್ ಆರ್ 30 ಈಚ್ ಅಂತ ಯೂಸ್ ಮಾಡ್ತೀವಿ. ಆಗ ಸಾಮಾನ್ಯ ಹೆಂಗ್ ಬರ್ತೀವಿ, ಈಗ 21 ಈಚ್. ಈಗ ನೋಡಿ ನೆಕ್ಸ್ಟ್ ಬರೀತೇನೆ, ಇಲ್ಲ ಟೇಬಲ್ ನೋಡಿ ಅಬ್ಸರ್ವ್ ಮಾಡ್ರಿ, ಯಾರು ಎರಡ್ ಒಂದು ಟೇಬಲ್ ಅಬ್ಸರ್ವ್ ಮಾಡ್ರಿ. ಈಗ ಎಕ್ಸ್ ಐ ಮೈನಸ್ ಎಮ್ ನನಗೆ ಎಮ್ ಎಷ್ಟು ಬಂತ ಅಂದ್ರೆ ಹೇಳಿದೆ ನಿಮ್ಗ, ಸಿ ಎಮ್ ಟೋಟಲ್ ಎಷ್ಟು ಇಲ್ಲ ಬರುತ್ತೆ ನೋಡೋಣ, ನಿಮ್ಗೆ ಗೊತ್ತಾಗ್ಲಿಲ್ಲ ಮೀನ್ ಹೌದಾ ಕನ್ನಡ ಇದೆಯೋ ಅಷ್ಟು ಹೋಗ್ತದ 30 ಹೌದಾ 30. ಈಗ ಸರ್ 20 + 1 29 + 1 ಡಿವೈಡೆಡ್ ಬೈ ಟು 30 ಹತ್ತು, 30 ಹತ್ತದು 50th ಆಗ್ತದ. ಕ್ಲಿಯರ್, ಈಗ ನೋಡ್ರಿ ಎಕ್ಸ್ ಐ ಅಂತಂದ್ರೆ 15 ಅದ, ಎಮ್ ಅಂದ್ರ 30 ಅದ, ಟೋಟಲ್ 50 - 30 ಅಂತಂದ್ರೆ 15. ನೆಕ್ಸ್ಟ್ 21 - 30 ಹಿಯರ್ 9. ನೆಕ್ಸ್ಟ್ 27 - 30 3. ನೆಕ್ಸ್ಟ್ 30 - 30 0. 35 - 5 35 - 30 ಹಿಯರ್ 5. ಓಕೆ, ಸೊ ಮಾಡ್ಯುಲಸ್ ಇದ ಎಕ್ಸ್ ಐ ಮೈನಸ್ ಎಮ್ ಗೊತ್ತಾಯ್ತು, ಎಫ್ ಐ ಇಂಟು ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಮ್ ಎಫ್ ಐ ಅಂತಂದ್ರೆ 3 × 15 ಹಿಯರ್ 45. ಓಕೆ, ಸೊ ನಾ ಯಾವುದು 5 × 9 ಇಸ್ ಆಲ್ಸೋ 45. ನೆಕ್ಸ್ಟ್ 6 × 3 ಹಿಯರ್ 18. ನೆಕ್ಸ್ಟ್ 7 × 0 0. ನೆಕ್ಸ್ಟ್ 8 × 5 ಇಸ್ 40. ಕೂಡಿಸ್ರಿ ಆಡ್ ಮಾಡಿ, ಸಮೇಷನ್ ಆಫ್ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಮ್ ಈಕ್ವಲ್ ಟು ಟೋಟಲ್
ಎಷ್ಟ್ ಆಗ್ತದ 148 ಆಗ್ತದ ಟೋಟಲ್ 148 ಇಲ್ಲಿ ಎನ್ ವ್ಯಾಲ್ಯೂ 29 ಅದ ನೋಡಿ ಅಬ್ಸರ್ವ್ ಮಾಡಿ ಇನ್ನು ನೆಕ್ಸ್ಟ್ ಏನದ ಫಾರ್ಮುಲಾದು ಮೀನ್ ಡಿವಿಯೇಷನ್ ಆಫ್ ಮೀನ್ ಹೌದಾ ಸೊ ಮೀನ್ ಡಿವಿಯೇಷನ್ ಆಫ್ ಮೀನ್ ಈಕ್ವಲ್ ಟು ಫಾರ್ಮುಲಾ ಏನದ್ರಿ ಸಮೇಶನ್ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಂ ಡಿವೈಡೆಡ್ ಬೈ ಎನ್ ಎನ್ ಅಂತಂದ್ರ ನಿಮ್ಗೆ ಗೊತ್ತದ ಎಷ್ಟದ 29 ಅದ ಸಮೇಶನ್ ಆಫ್ ಎಫ್ ಐ ಮೈನಸ್ ಇದ್ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಏನಂದ್ರೆ 148 ಸೊ 148 ಡಿವೈಡೆಡ್ ಬೈ 29 ಅಂತಂದ್ರೆ ಎಷ್ಟಾಗ್ತದ 5.1 ಓಕೆ ಯಾಕೆ ಈಚ್ ಪಾಯಿಂಟ್ 30 ಅದ ಅದಕ್ಕೆ ನಾನು 32 ಅಂದ್ರೆ ಗೊತ್ತಾಗ್ತದ ಇಲ್ಲೇ ಕ್ಲಿಯರ್ ಇನ್ನ ನೆಕ್ಸ್ಟ್ ನೋಡ್ರಿ ಯಾವುದು ಮೀನ್ ಡಿವಿಯೇಷನ್ ಆಫ್ ಎಂ ಈಕ್ವಲ್ ಟು 5.1 ಆನ್ಸರ್ ಸೊ 5.1 ಈ ತರ ಏನದಲ್ಲ ಸಾಲ್ವ್ ಮಾಡ್ತೀವಿ ಯಾವುದು ಸೊ ಮೀನ್ ಡಿವಿಯೇಷನ್ ಆಫ್ ಮೀಡಿಯನ್ ಕಂಡಿಡಿದು ಮೀನ್ ಬ್ಯಾರೆ ಮೀಡಿಯನ್ ಬ್ಯಾರೆ ಮೀನ್ ಬಂತಂದ್ರ ಸ್ಮಾಲ್ ಎನ್ ಬರ್ತದ ಎಫ್ ಐ ಬರಲ್ಲ ಅಲ್ಲಿ ಕ್ಲಿಯರ್ ನೆಕ್ಸ್ಟ್ ನೋಡ್ ಯಾವುದು ನೈನ್ತ್ ಒನ್ ನೈನ್ತ್ ಒನ್ ಏನ್ ನೋಡ್ರಿ ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ ದ ಡಾಟಾ ಇನ್ ಇನ್ಕಮ್ ಪರ್ ಡೇ ದು ಒನ್ ಟೇಬಲ್ ಅದ 0 to 100 100 to 200 200 to 300 300 to 400 400 to 500 500 to 600 600 to 700 700 to 900 ಅದ ನಂಬರ್ ಆಫ್ ಪರ್ಸನ್ಸ್ 4 8 9 10 ಹೌದಾ ಇನ್ನ ಮತ್ತ ಎಷ್ಟದ 7 ಅದ ಹೌದ್ರಿ 10 7 ಇಲ್ಲ 5 ಆಗ್ಬೇಕು ಇಲ್ಲ 5 here 4 here 3 ಕ್ಲಿಯರ್ ಈಗ ನೋಡ್ರಿ ಸೊ ನೆಕ್ಸ್ಟ್ ಇಲ್ಲ ಬರಿಬೇಕಾದದು ಇಲ್ಲ ಸ್ವಲ್ಪ ಟೇಬಲ್ ಬಹಳ ಕೇರ್ಫುಲ್ ಆಗಿ ಹಾಕ್ಬೇಕಾಗ್ತದ ಸ್ಟೂಡೆಂಟ್ಸ್ ಯಾಕಂದ್ರೆ ಟೇಬಲ್ ಬಹಳ ಇಂಪಾರ್ಟೆಂಟ್ ಇಲ್ಲ ಇಫ್ ಓಕೆ ಇನ್ಕಮ್ ಇಲ್ಲ ಬರ್ತದ ಇನ್ನೊಂದ್ ಟೇಬಲ್ ಹಾಕಿರ್ತ ನೋಡ್ರಿ ಹಿಯರ್ ಇನ್ಕಮ್ ಒಂದು ಹೌದಾ ಇನ್ನೊಂದು ಮಿಡ್ ವ್ಯಾಲ್ಯೂಸ್ ಅಂತೀನಿ ಮಿಡ್ ವ್ಯಾಲ್ಯೂಸ್ ಯಾವ್ದಂದ್ರ ಅದು ಎಕ್ಸ್ ಐ ಅಂತ ಇನ್ನೊಂದು ಎಫ್ ಐ ಇನ್ನೊಂದು ಎಫ್ ಐ ಎಕ್ಸ್ ಐ ಹಿಯರ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಮೀಡಿಯನ್ ಮೀನ್ ಕ್ಯಾನ್ ಇನ್ನೊಂದು ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಓಕೆ ಈಗ ಟೇಬಲ್ ಹಾಕೋಣ ಹೌದಾ ಸೊ ಯಾವ್ದು ಅಂದ್ರೆ ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಟೇಬಲ್ ಹಾಕೋಣ ಈ ತರ ಇದೊಂದು ಫಸ್ಟ್ ಟೇಬಲ್ ಯಾರ್ ಸೆಕೆಂಡ್ ಟೇಬಲ್ ಯಾರ್ ಫೋರ್ತ್ ಥರ್ಡ್ ಟೇಬಲ್ ಯಾರ್ ಫೋರ್ತ್ ಟೇಬಲ್ ಯಾರ್ ಫಿಫ್ತ್ ಮತ್ತೆ ಕಡೆ ಸಿಕ್ಸ್ತ್ ಓಕೆ ಏನು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲ ನಿಮ್ಗೆ ಗೊತ್ತಲ್ಲಿಲ್ಲ ಅಂತಂದ್ರೆ ಇವು ಏನದಲ್ಲ ಬೇಕಾರಿ ಹಂಡ್ರೆಡ್ 200 to 100 200 to 300 300 to 400 400 to 500 500 to 600 600 to 700 700 to 800 ಕ್ಲಿಯರ್ 0 to 100 ಮಿಡ್ ವ್ಯಾಲ್ಯೂ ಯಾವ್ದದ 50 100 to 200 ಮಿಡ್ ವ್ಯಾಲ್ಯೂ 150 200 to 300 ಒಳಗ 250 300 to 400 ಒಳಗ 350 400 to 500 ಒಳಗ 450
ಮಿಡ್ ವ್ಯಾಲ್ಯೂ ಬರೀ ಆಗ್ತಿದ್ದು. 500 ಟು 600 ಅಂದ್ರೆ 550, 600 ಟು 700 ಅಂದ್ರೆ 650, 700 ಟು 800 ಇಸ್ 750 ಮಿಡ್ ವ್ಯಾಲ್ಯೂ. ಇವೆಲ್ಲ ಮಿಡ್ ವ್ಯಾಲ್ಯೂ. ಇನ್ನು ಎಫ್ ಐದ್, ಎಫ್ ಐದ್ ಏನದ 4, 8, 9, 10, 7 ಅದ. ಹೌದಾ, ಈಗ ಇಷ್ಟ ಕೊಟ್ಟದನಲ್ಲ ಇಲ್ಲೇ ಸ್ವಲ್ಪ ಮಿಸ್ ಆಗೈತೆ ಇಲ್ಲೇ ಟೈಪಿಂಗ್ ಒಳಗೆ. ಇಯರ್ 7 ಆದ್ಮೇಲೆ 5 ಅದ, 4 ಅದ, 3 ಅದ, ಇದ ಟೋಟಲ್ ಇಸ್ 800. ಓಕೆ, ಇನ್ನ ನೆಕ್ಸ್ಟ್ ನೋಡ್ ಏನಾಗ್ತದೆ ನೋಡ್ರಿ. 7 ಆದ್ಮೇಲೆ ಇಯರ್ 5, 4, 3 ಟೋಟಲ್ ಇದ ಕುಡಿಸ್ರಿ, ಆಡ್ ಮಾಡಿ ಎಷ್ಟಾಗ್ತದ ಇಯರ್ 50. ಸೊ 50 ಅಥವಾ ಹಿಂಗು ಬರೀತಾರ, ಸಮೇಶನ್ ಆಫ್ ಎಫ್ ಐ ಇಕ್ವಲ್ ಟು 50. ಎರಡು ಗೊತ್ತಿರಲಿ ನಿಮಗೆ. ಇನ್ನು ಎಫ್ ಐ ಇಂಟು ಎಕ್ಸ್ ಐ, ಎಫ್ ಐ ಇಂಟು ಎಕ್ಸ್ ಐ, ಎಕ್ಸ್ ಐ ಅಂತಂದ್ರೆ ಮಿಡ್ ವ್ಯಾಲ್ಯೂ, ಎಫ್ ಐ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾನೆ 4. ಸೊ 5 × 4 ಹಿಯರ್ 200. ಸೊ 150 × 8 ಮೀನ್ಸ್ 1200. ನೆಕ್ಸ್ಟ್ 250 × 9 2250. ನೆಕ್ಸ್ಟ್ 350 × 10 ಮೀನ್ಸ್ 3500. 450 × 7 3150. ನೆಕ್ಸ್ಟ್ 550 × 5 2750. 650 × 4 2600. ನೆಕ್ಸ್ಟ್ 750 × 3 2250. ಒಟ್ಟು ಆಡ್ ಮಾಡಿ ಕೂಡಿಸ್ರಿ ಎಷ್ಟು ಬರ್ತ ನೋಡ್ರಿ. ಸಮೇಶನ್ ಆಫ್ ಎಫ್ ಐ ಎಕ್ಸ್ ಐ ಈಕ್ವಲ್ ಟು 17900 ಬರ್ತದೆ. 17900 ಟೋಟಲ್ ಎಫ್ ಐ ಎಕ್ಸ್ ಐ. ಇನ್ನು ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಂತದ, ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅದ. ಹೌದಾ, ಈಗ ಅಬ್ಸರ್ವ್ ಮಾಡಿ, ಇದ ಇಲ್ಲಿ ಬರ್ದಿರ್ತೀನಿ, ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ದಿರ್ತೀನಿ. ಏನಂತಂದ್ರ ಫಸ್ಟ್ ಏನದ ಮೀನ್ ಕಂಡುಹಿಡಿಬೇಕಲ್ಲ, ಫಸ್ಟ್ ಮೀನ್. ಸೊ ಮೀನ್ ಈಕ್ವಲ್ ಟು ಏನದ ಸಮೇಶನ್ ಆಫ್ ಎಕ್ಸ್ ಐ ಡಿವೈಡೆಡ್ ಬೈ ಯಾವುದು ಎನ್ ಆರ್ ಎಫ್ ಐ ಬರೀಬೇಕಾದ್ರೆ ಸಮೇಶನ್ ಆಫ್ ಎಫ್ ಐ ಎಕ್ಸ್ ಐ ಮೈನಸ್ ಅಂದ್ರೆ 17900 ಡಿವೈಡೆಡ್ ಬೈ ಎನ್ ಅಂತಂದ್ರ 50 ಅದ. ಹೌದಾ, 50 ಅಂತಂದ್ರೆ ಎಷ್ಟಾಗ್ತದ್ರಿ 358 ಅಂದ್ರೆ ಸ ಮೀನ್ ಅಬ್ಸರ್ವ್ ಮಾಡ್ರಿ, ಮೀನ್ ಆಫ್ ಎಕ್ಸ್ ಬಾರ್ ಈಕ್ವಲ್ ಟು ಎಷ್ಟು ಬಂತ್ರಿ 358. ಈಗ ನೋಡ್ರಿ 358 ಇದ ಬಾ ಸ್ಟೂಡೆಂಟ್ಸ್ ನೆನ್ಪಿಡ್ರಿ, ಇಲ್ಲ ನೆಕ್ಸ್ಟ್ ಟೇಬಲ್ ಅಬ್ಸರ್ವ್ ಮಾಡಿ ಮತ್ತ ಅಗೇನ್. ಈಗ ಟೇಬಲ್ ಸ ಮೀನ್ ಎಷ್ಟು ಬಂತಂದು ಇಲ್ಲಿ ಬರ್ದಿರ್ತೀವಿ ನೋಡ್ರಿ, ಮೀನ್ ಇಲ್ಲಿ ಮ್ಯಾಲ್ ಬರ್ದಿರ್ತೀವಿ ನೋಡ್ರಿ, ಮೀನ್ ಎಷ್ಟದ 358 ಬಂದದ. 358 ಈ ನೋಡ್ರಿ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್, ಎಕ್ಸ್ ಐ ಅಂದ್ರೆ ಮಿಡ್ ಪಾಯಿಂಟ್, 50 − 350 ಅಂತಂದ್ರೆ ಎಷ್ಟಾಗ್ತದ ಅಬ್ಸರ್ವ್ ಮಾಡ್ರಿ 308 ಅಂದ್ರೆ −308 ಮಾಡ್ಯುಲಸ್ ಆಗ್ತದ ಇದು 308. ನೆಕ್ಸ್ಟ್ ಹಂಗ 150 − 358 208. ನೆಕ್ಸ್ಟ್ ಮತ್ ಹಂಗೆ ಸೊ 250 − 358 108. ನೆಕ್ಸ್ಟ್ 350 − 358 ಓನ್ಲಿ 8. ನೆಕ್ಸ್ಟ್ 450 − 358 ಅಂದ್ರೆ 92 ಆಗ್ತದ. 550 − 358 192 ಆಗ್ತದ. ನೆಕ್ಸ್ಟ್ 650 − 358 ಎಷ್ಟಾಗ್ತದ 292 ಆಗ್ತದ. 292 ಇನ್ನು ಲಾಸ್ಟ್ ಒನ್ ಯಾವುದು 750 − 358 ಅಂದ್ರೆ 392 ಆಗ್ತದ ಇದು. ಈಗ
ಏನ್ ಕಂಡು ಹಿಡಿದ್ವಿ, ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಮೀನ್ಸ್ ಮೀನ್, ಹೌದಾ? ಈಗ ನೋಡ್ರಿ, ಎಫ್ ಐ ಇಂಟು ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಕಂಡು ಹಿಡಿಬೇಕಾಗ್ತದ, ಹೌದಾ? ಎಫ್ ಐ ಅಂತಂದ್ರೆ 4, 8, 9 ಹಿಂಗ್ ಕೊಟ್ಟಿದಾನ, ಇಲ್ಲಿ ಮಾಡ್ಯುಲಸ್ ಕಂಡು ಹಿಡಿದ್ವಿ. ಈಗ ನೋಡಿ, 4 × 308 ಆಡ್ ಮಾಡಿ, ಇದು ಸಾರಿ ಮಲ್ಟಿಪ್ಲೈ ಮಾಡಿ, ಸೊ 1232 ಆಗ್ತದೆ. ನೆಕ್ಸ್ಟ್ 8 × 208 1664 ಆಗ್ತದ. ನೆಕ್ಸ್ಟ್ 10 × 1 ಅಬ್ಸರ್ವ್ ಮಾಡಿ, 9 × 108 972 ಆಗ್ತದ. ನೆಕ್ಸ್ಟ್ 10 × 8 ಇಯರ್ 80. 7 × 92 644 ಆಗ್ತದ. ನೆಕ್ಸ್ಟ್ 5 × 192 ಇಯರ್ 960 ಆಗ್ತದ್ರಿ. ನೆಕ್ಸ್ಟ್ 4 × 292 1168. ಸೊ ನೆಕ್ಸ್ಟ್ 3 × 392 ಆದಾಗ 1176, ಹೌದಾ? ಇದು ಟೋಟಲ್ ಸಮೇಷನ್ ಆಫ್ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಈಕ್ವಲ್ ಟು ಎಷ್ಟಾಗ್ತದೆ ನೋಡ್ರಿ, 7896 ಆಗ್ತದ್ರಿ. 7896 ಆಗ್ತದ, ಕ್ಲಿಯರ್? ಈಗ ನೋಡಿ, ಅವ ಕೇಳಿದ್ದೇನ್ರಿ ಮೀನ್, ಮೀನ್ ಫಾರ್ಮ್ ಫಾರ್ಮುಲಾ ಯೂಸ್ ಮಾಡೋಣ, ಹೌದಾ? ಈಗ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡೋಣ ಏನದ ಮೀನ್, ಹೌದಾ? ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ರಿ. ಈಗಂತೂ ನಾನು ಈಗ ಏನದ ಮೀನ್ ಡಿವಿಯೇಷನ್, ಮೀನ್ ಡಿವಿಯೇಷನ್ ಅಬೌಟ್ ಏನ್ ಕೇಳ್ರಿ ಮೀನ್ ಅಂದ್ರ ಎಮ್ ಡಿ ಆಫ್ ಎಕ್ಸ್ ಬಾರ್ ಈಕ್ವಲ್ ಟು ಫಾರ್ಮುಲಾ ಹೇಳಿದ್ರಿ, ಸಮೇಷನ್ ಎಫ್ ಐ ಮಾಡ್ಯುಲಸ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಎನ್. ಆರ್ ಇದನ್ನು ಬರಿಬಹುದು, ಸಮೇಷನ್ ಆಫ್ ಎಫ್ ಐನು ಬರಿಬಹುದು. ಈಗ ನೋಡ್ರಿ ಎಷ್ಟದ, ಎಷ್ಟು ಬಂತ್ರಿ, 7896 ಬಂದದ, ಡಿವೈಡೆಡ್ ಬೈ ಎನ್. ಎನ್ ಅಂತಂದ್ರೆ ಇಲ್ಲೇ ಅದ, ಯಾವುದು ಟೋಟಲ್ ಎನ್ ಯೂಸ್ ಮಾಡಿದಿರಲ್ಲ, 50 ಇಲ್ಲಿ ಬರೆದ್ರೆ ನೋಡ್ರಿ, ಎನ್ ಅಂದ್ರೆ 50 ಅದ. ಓಕೆ, 50 ಅಂದ್ರೆ ಟೋಟಲ್ ಎಷ್ಟಾಗ್ತದ, 157.92 ನೋಡ್ರಿ ಆನ್ಸರ್. ಅಂದ್ರ ಮೀನ್ ಡಿವಿಯೇಷನ್ ಆಫ್ ಮೀನ್ ಆನ್ಸರ್ ಇಸ್ 157.92 ಆನ್ಸರ್, ಕ್ಲಿಯರ್? ಇನ್ನ ಇದೇ ತರ ಸೇಮ್ ಅದ, ಇದೊಂದು ನಿಮಗ ಏನದಲ್ಲ ಹೋಮ್ವರ್ಕ್ ಕೊಟ್ಟಿರ್ತೀನಿ, ಬಟ್ ಹೋಮ್ವರ್ಕ್ ಕೊಟ್ಟಿರ್ತೀನಿ ಆನ್ಸರ್ದ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಆನ್ಸರ್ ಎಷ್ಟು ಬರ್ತದ ಅಂತಂದ್ರೆ, ಆನ್ಸರ್ ಎಷ್ಟು ಆಗ್ತದ ಅಂದ್ರೆ 11.28 ಬರಬೇಕು, 11.28 ಇಷ್ಟು ಬರಬೇಕು ಆನ್ಸರ್ ನಿಮ್ದು. ಸೊ ಒಂದು ಹೋಮ್ವರ್ಕ್ ಕೊಟ್ಟಿರ್ತೀನಿ ನಿಮ್ಗೆ ಸಾಲ್ವ್ ಮಾಡಕ್ಕೆ. ಓಕೆ, ಸೇಮ್ ಪ್ರಾಬ್ಲಮ್ ಇದೇ ತರನ ಸಾಲ್ವ್ ಮಾಡ್ಬೋದು. ಇಲ್ಲಿ ಇಲ್ಲೊಂದು ಇನ್ನೊಂದು ಮಿಸ್ ಆಗಿದೆ, ಇಲ್ಲಿ ಏನದಂದ್ರೆ 135 ಅದ, ಹೌದಾ? 30 ಅದ, ಇಲ್ಲಿ 12 ಆಗ್ಬೇಕಾಯ್ತು, 12. ಓಕೆ, ಸೊ ಇದು ಆನ್ಸರ್ ಇಷ್ಟು ಬರ್ತದ, 11.28. ಓಕೆ, ಇನ್ನ ನೆಕ್ಸ್ಟ್.